ನಿನ್ನೆ ಶಿವಮೊಗ್ಗ ಇವತ್ತು ಭದ್ರಾವತಿ ಭದ್ರಾವತಿ ಶಿವಮೊಗ್ಗದಿಂದ ತುಂಬಾ ದೂರ ಏನಿಲ್ಲ ಕೂಗಳತಿಯ ದೂರದಲ್ಲಿರುವಂತದ್ದು ಭದ್ರಾವತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ರೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಭದ್ರಾವತಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ ಭದ್ರಾವತಿಯಲ್ಲಿ ಮದ್ಯ ಮಾರಾಟಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿದೆ ಭದ್ರಾವತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರ ಬಂದೋಬಸ್ತನ್ನು ಕೂಡ ಜಾಸ್ತಿ ಮಾಡಲಾಗಿದೆ ಪಬ್ಲಿಕ್ ಟಿವಿಗೆ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ನಿನ್ನೆ ಮಧ್ಯಾಹ್ನ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆದಿತ್ತು ಗಲಾಟೆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು ಶಿವಮೊಗ್ಗ ಅಷ್ಟೇ ಅಲ್ಲದೆ ಭದ್ರಾವತಿ ನಗರ ಪ್ರದೇಶದಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಜೊತೆಗೆ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಕೊಳ್ಳಲಾಗಿತ್ತು ಇದರ ನಡುವೆ ಕೂಡ ಭದ್ರಾವತಿಯಲ್ಲೂ ಕೂಡ ಇಂದು ಮುಂಜಾನೆ ಬಜರಂಗದಳದ ಕಾರ್ಯಕರ್ತನ ಮೇಲೆ ಸುನಿಲ್ ಎಂಬತ್ತ ಯುವಕನ ಮೇಲೆ ಕೆಲವು ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ ಆತ ಮನೆಯಿಂದ ಹೊರಗೆ ಕೆಲಸಕ್ಕೆ ಅಂತ ಹೊರಟಿದ್ದಂಥ ಸಮಯದಲ್ಲಿ ಆತನ ಮನೆಯ ಸಮೀಪವೇ ಬಂದಂಥ ಮುಬಾರಕ್ ಮತ್ತು ಆತನ ತಂಡ ಸುನಿಲ್ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದೆ ಹಲ್ಲೆಗೊಳಗಾದ ಸುನಿಲ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೀತಿದ್ದಾನೆ ಗಂಭೀರ ಗಾಯಗೊಂಡಿದ್ದಾನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾನೆ ಯಾವಾಗ ಹಲ್ಲೆ ಆಯಿತು ಜೊತೆಗೆ ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ಕೂಡ ಜಾರಿಯಾಗಿತ್ತು ನಿಷೇಧಾಜ್ಞೆ ಜಾರಿ ನಡುವೆಯೂ ಕೂಡ ಹಲ್ಲೆ ಆಗಿದೆ ಹೀಗಾಗಿ ವರ್ತಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ ಒಂದು ರೀತಿ ಭದ್ರಾವತಿ ಸ್ವಯಂ ಅಘೋಷಿತ ಬಂದ್ ಆಗಿ ಬಂದ್ ರೀತಿ ಕಾಣ್ತಾ ಇದೆ ನೋಡ್ಬೋದಾಗಿದೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಈಗಾಗಲೇ ಬಂದ್ ಆಗಿದೆ ಹೋಟೆಲ್ಗಳಿರ್ಬೋದು ಅಂಗಡಿ ಮುಗ್ಗಟ್ಟುಗಳಿರ್ಬೋದು ಜೊತೆಗೆ ಚಿತ್ರಮಂದಿರಗಳು ಕೂಡ ಇರ್ಬೋದು ಎಲ್ಲ ಕೂಡ ಬಂದ್ ಆಗಿದೆ ವಾಹನ ಸಂಚಾರ ಕೂಡ ವಿರಳವಾಗಿದೆ ನೋಡ್ಬೋದಾಗಿದೆ ರಸ್ತೆಯಲ್ಲಿ ಸಂಪೂರ್ಣ ರಸ್ತೆ ಕೂಡ ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಜೊತೆಗೆ ಕೆಲವು ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನು ಕೂಡ ಬಂದ್ ಮಾಡೋ ಬಂದ್ ವ್ಯವಸ್ಥೆ ಕೂಡ ಪೊಲೀಸರು ಮಾಡಿದ್ದಾರೆ ಅಂದರೆ ಯಾವುದೇ ಅಹಿತಕರ ಘಟನೆ ನಡೀಬಾರದು ಜೊತೆಗೆ ಹೊರಗಡೆಯಿಂದ ಭದ್ರಾವತಿ ಮತ್ತು ಶಿವಮೊಗ್ಗಕ್ಕೆ ಪ್ರವೇಶ ಮಾಡುವಂಥ ವಾಹನಗಳಿರ್ಬೋದು ಜೊತೆಗೆ ಶಿವಮೊಗ್ಗ ಮತ್ತು ಭದ್ರಾವತಿಯಿಂದ ಹೊರ ಹೋಗುವಂಥ ವಾಹನಗಳನ್ನ ಕೂಡ ಪೊಲೀಸರು ತಪಾಸಣೆ ಮಾಡ್ತಿದ್ದಾರೆ ಅನುಮಾನಾಸ್ಪದವಾಗಿ ಓಡಾಡುವಂಥ ವ್ಯಕ್ತಿಗಳನ್ನ ಕೂಡ ತಪಾಸಣೆ ಮೂಲಕ ವಿಚಾರಣೆ ಮಾಡ್ತಿದ್ದಾರೆ ಜೊತೆಗೆ ಈ 40 ವರ್ಷ ವಯಸ್ಸಿನ ಕೆಳಗಡೆ ಇರುವವ್ರಿಗೆ ಡಬಲ್ ರೈಡಿಂಗ್ ಮತ್ತು ತ್ರಿಬಲ್ ರೈಡಿಂಗ್ ಹೋಗೋದನ್ನು ಕೂಡ ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ನಿರ್ಬಂಧಿಸಲಾಗಿದೆ 18ನೇ ತಾರೀಕವರೆಗೆ ಕೂಡ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ನಿಷೇಧಾಜ್ಞೆ ಜಾರಿ ಹಿನ್ನೆಲೆಯಲ್ಲಿ ಇಂದು ಶಿವಮೊಗ್ಗ ಮತ್ತು ಭದ್ರಾವತಿಯ ನಗರ ಪ್ರದೇಶದಲ್ಲಿರುವಂಥ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿತ್ತು ನೋಡ್ಬೋದಾಗಿದೆ ಇದು ಭದ್ರಾವತಿಯ ಚಿತ್ರಣ ಭದ್ರಾವತಿ ಕೂಡ ಸಂಪೂರ್ಣ ಖಾಲಿ ಖಾಲಿಯಾಗಿದೆ ವರ್ತಕರೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡ್ಕೊಂಡಿದ್ದಾರೆ ಒಂದು ರೀತಿ ಅಘೋಷಿತ ಬಂದ್ ಆಗಿದೆ ಅಂದರೆ ಶಿವಮೊಗ್ಗದಲ್ಲಿ ಉಂಟಾದಂಥ ಗಲಾಟೆಯ ಕಿಡಿ ಭದ್ರಾವತಿಗೂ ಕೂಡ ವ್ಯಾಪಿಸಿದೆ ಅಂತಲೇ ಹೇಳ್ಬೋದಾಗಿದೆ ಭದ್ರಾವತಿ ಕೂಡ ಭದ್ರಾವತಿಯ ಇದು ಒಂದು ಏರಿಯಾ ಚಿತ್ರಣ ಇದು ಬಹುತೇಕ ಭದ್ರಾವತಿಯ ನಗರ ಪ್ರದೇಶದ ಚಿತ್ರಣ ಇದೇ ರೀತಿ ಇದೆ ಎಲ್ಲ ಅಂಗಡಿಗಳು ಬಂದ್ ಆಗಿದೆ ರಸ್ತೆಗಳು ಸಂಪೂರ್ಣ ಖಾಲಿ ಖಾಲಿಯಾಗಿದೆ ಜನರು ಕೂಡ ಮನೆಯಿಂದ ಹೊರಬರುವ ಪ್ರಯತ್ನ ಕೂಡ ಮಾಡಿಲ್ಲ ಹೀಗಾಗಿ ಭದ್ರಾವತಿ ನಗರ ಪ್ರದೇಶ ಕೂಡ ಒಂದು ರೀತಿ ಬೀಕೋ ಅಂತ ಇದೆ ಜನರಿಲ್ಲದೆ ವಾಹನ ಸಂಚಾರ ಇಲ್ಲದೆ ಬೀಕೋ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯಕ್ಕೆ ಭದ್ರಾವತಿ ಕೂಡ ಶಾಂತ ರೀತಿಯಿಂದ ಇದ್ದರೂ ಕೂಡ ಇಲ್ಲೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಜೊತೆಗೆ ಯಾವಾಗ ಇಲ್ಲೂ ಕೂಡ ಮತ್ತೆ ಈ ಒಂದು ಪರಿಸ್ಥಿತಿ ಸ್ಫೋಟ ಆಗ್ಬೋದು ಅನ್ನೋ ಒಂದು ಆತಂಕ ಇಲ್ಲಿನ ಜನರನ್ನು ಕಾಡ್ತಾ ಇದೆ ಭದ್ರಾವತಿಯಿಂದ ಕ್ಯಾಮ್ರಾಮನ್ ರಮೇಶ್ ಜೊತೆ ಶಶಿಧರ್ ಕೆವಿ ಪಬ್ಲಿಕ್ ಟಿವಿ